ಹೈ ಫ್ರೆಂಡ್ಸ್ ಐ ಎಂ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ನಾವು ಸ್ನೇಹಿತರೆ ಭೂಗೋಳಶಾಸ್ತ್ರದಲ್ಲಿ ಪಾರ್ಟ್ ಸಿಕ್ಸ್ ನಾವೇನು ಅಟ್ಮಾಸ್ಫಿಯರ್ ವಾಯುಗೋಳ ಮಾಡ್ತಾ ಇದ್ವಿ ಕ್ಲೌಡ್ಸ್ ಬಗ್ಗೆ ಈ ಒಂದು ಚಾಪ್ಟ್ರಲ್ಲಿ ನಾವು ಮಾತಾಡೋಣ ಓಕೆ ಕ್ಲೌಡ್ಸ್ ವಾಟ್ ಈಸ್ ಕ್ಲೌಡ್ಸ್ ಕ್ಲೌಡ್ಸ್ ಅಂದರೆ ಮೋಡಗಳು ನಾವು ಲಾಸ್ಟ್ ಚಾಪ್ಟರ್ ಅಂದರೆ ಪಾರ್ಟ್ ಫೈವಲ್ಲಿ ಮಳೆ ವೃಷ್ಟಿ ಬಗ್ಗೆ ಮಾತಾಡಿದ್ವಿ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವೃಷ್ಟಿ ಹೆಂಗಾಗುತ್ತೆ ಅದರ ಟೈಪ್ಗಳು ಏನು ಮಳೆಯ ವಿಧೆಗಳು ಹೇಗೆ ಆಗುತ್ತೆ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಸೊ ಅದೇ ರೀತಿ ಇವಾಗ ನಾವು ವಾಯುಗೋಳದ ಪಾರ್ಟ್ ಸಿಕ್ಸ್ ವಿಡಿಯೋದಲ್ಲಿ ಕ್ಲೌಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಕ್ಲೌಡ್ ಹೆಂಗಾಗುತ್ತೆ ಅಂತ ನೀವು ನನ್ನ ಪ್ರೀವಿಯಸ್ ವೀಡಿಯೋದಿಂದ ನೋಡಿ ಬಿಕಾಸ್ ಪಾರ್ಟ್ ತರ್ಡ್ ಏನಿದೆ ಮೂರನೇ ಪಾರ್ಟ್ ವೆರಿ ಇಂಪಾರ್ಟೆಂಟ್ ಆ ವೀಡಿಯೋ ಮಾರುತಗಳ ಬಗ್ಗೆ ಮಾಡಿದ್ದೀನಿ ನೀವು ನಾಲ್ಕನೇ ಪಾರ್ಟು ಕೂಡ ಅಷ್ಟೇ ಸೈಕ್ಲೋನ್ ಬಗ್ಗೆ ಅದ್ರ ಮಾಡಿದ್ದೀನಿ ಸೈಕ್ಲೋನ್ ಆ್ಯಂಟಿ ಸೈಕ್ಲೋನ್ ಆವರ್ತ ಮಾರುತಗಳು ಪ್ರತ್ಯಾವರ್ತ ಮಾರುತಗಳ ಬಗ್ಗೆ ಅಂದರೆ ಇದು ಸೀರೀಸ್ ಏನಿದೆಯಲ್ಲ ಈ ವಿಡಿಯೋ ಪಾರ್ಟ್ ಒನ್ನಿಂದ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಒಂದಕ್ಕೊಂದು ಕಾನ್ಸೆಪ್ಟು ಅಟ್ಯಾಚ್ ಆಗ್ತಾ ಹೋಗುತ್ತೆ ಸೊ ನೀವು ಪಾರ್ಟ್ ಒನ್ ನೋಡಿಲ್ಲ ಅಂದರೆ ನಿಮ್ಗೆ ಪಾರ್ಟ್ ಟು ಅರ್ಥ ಆಗೋಲ್ಲ ಪಾರ್ಟ್ ತ್ರೀ ಒನ್ ಆ್ಯಂಡ್ ಟೂ ನೋಡಿದ್ರೆ ಪಾರ್ಟ್ ತ್ರೀ ಅರ್ಥ ಆಗಲ್ಲ ಈ ಗಾಳಿಯ ಚಲನೆ ಚಲನೆಯಂಗೆ ಹೆಂಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಒಂದು ಬೈ ಒನ್ ವಿತ್ ಅಂದರೆ ಕಾನ್ಸೆಪ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ ವಿತ್ ಡಯಾಗ್ರಾಮ್ ಇಟ್ಕೊಂಡು ನಮಗೆ ಮ್ಯಾಪ್ ಮ್ಯಾಪ್ ಮುಖಾಂತರನೇ ಯಾವಾಗಲೂ ಭೂಗೋಳಶಾಸ್ತ್ರ ಓದಬೇಕಾಗುತ್ತೆ ಡಯಾಗ್ರಾಮ್ ಇಟ್ಕೊಂಡೆ ಭೂಗೋಳಶಾಸ್ತ್ರನೂ ಓದಬೇಕಾಗತ್ತೆ ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿ ಬಿದ್ರದ್ದು ಲಿಂಕ್ಸ್ ನಿಮಗೆ ವಿಡಿಯೋ ಸೆಕ್ಷನಲ್ಲಿ ಸಿಗುತ್ತೆ ಇಲ್ಲಾಂದರೆ ನೀವು ಕಮೆಂಟ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು ಫೈನ್ ಸೊ ಇದಲ್ಲದೆ ನಾನು ಮೆಂಟಲಿಬಿಟಿ ಕೂಡ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಚಾಪ್ಟರ್ ವೈಸ್ ತೊಗೊಂಡಿದ್ದೀನಿ ವಯಸ್ಸು ಮಾಡಿ ವಯಸ್ಸು ಅಂದರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ವಿತ್ ಕಾನ್ಸೆಪ್ಟು ಮತ್ತು ಕೆಲಸ ಮತ್ತು ಕಾಲ ಹಾಗೆ ಸಂಖ್ಯಾ ಸರಣಿ ಇದನ್ನು ಆಲ್ರೆಡಿ ಮುಗಿಸಿದ್ದೀನಿ ನಾನು ಸೊ ಮೂರಿಂದ ಚಾಪ್ಟರ್ನ ಕ್ವಶನ್ಸು ಮತ್ತು ಅದರದ್ದು ಶಾರ್ಟ್ ಟ್ರಿಕ್ಸು ಹೇಗೆ ಮಾಡೋದು ಹೇಗೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಯು ಕ್ಯಾನ್ ರೆಫರ್ ದಿಸ್ ಆಲ್ಸೋ ಮತ್ತು ಅದು ಬಿಟ್ಟು ನಾನು ಅನ್ ಅಕಾಡೆಮಿಯಲ್ಲಿ ನಾನು ಗೋರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಒಂದು ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಏನೇನು ಸ್ಕೀಮ್ಗಳು ಬಂದಿದ್ದವು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಮಾಡಿದ್ದೀನಿ ಸೊ ಇದು ಹತ್ತು ಪಾರ್ಟ್ ಇದೆ ಈವನ್ ಇದ್ರ ಪ್ಲೇಲಿಸ್ಟು ಕೂಡ ರೆಡಿ ಇದೆ ಯು ಕೆನ್ ವಾಚ್ ದೇರ್ ಸೊ ದಟ್ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಫೈನ್ ನೆಕ್ಸ್ಟು ಕರ್ನಾಟಕದ ಜಿಯೋಗ್ರಫಿ ಕರ್ನಾಟಕದ ಜಿಯೋಗ್ರಫಿ ಕೆ ಪಿ ಎಸ್ ಸಿ ಪರ್ಪಸ್ನಿಂದ ವೆರಿ ಇಂಪಾರ್ಟೆಂಟು ಸೊ ಇದು ಕೂಡ ನಾನು ಕವರ್ ಮಾಡಿದ್ದೀನಿ ಐದು ಟೋಟಲ್ ಐದು ವಿಡಿಯೋಸ್ ಇದೆ ನಿಮಗೆ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಐ ವಿಲ್ ಟ್ರೈ ಟು ಮೇಕ್ ಎ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಫಾರ್ ಈ ಜಿಯೋಗ್ರಫಿಗೆ ಕರ್ನಾಟಕ ಮತ್ತು ಈ ವಾಯುಕುಳ ಜಿಯೋಗ್ರಫಿಗೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫೈನ್ ಇದು ಕೂಡ ನೀವು ರೆಫರ್ ಮಾಡ್ಬೋದು ಸೊ ಈ ನನ್ನ ಅಕಾಡೆಮಿಯಲ್ಲಿ ನಿಮಗೆ ಇದರದ್ದು ಪಿ ಡಿ ಎಫ್ ಬೇಕು ಪ್ಲಸ್ ಕೋರ್ಸಸ್ ಆ್ಯಕ್ಸಸ್ ಮಾಡಬೇಕು ಕೋರ್ಸ್ ವೈಸು ಒಂದೊಂದು ಇದಕ್ಕೆ ಹೋಗಬೇಕು ಅಂದರೆ ಯಾವುದಾದ್ರು ಕೆ ಎ ಎಸ್ ಆಗಲಿ ಎಫ್ ಟಿ ಐ ಆಗಲಿ ಪಿ ಎಸ್ ಐ ಆಗಲಿ ನೀವು ಕೋರ್ಸ್ ತೊಗೋಬೇಕು ಅಂದರೆ ಪ್ಲಸ್ ಕೋರ್ಸಸ್ನ ಆ್ಯಕ್ಸಸ್ ಅಂದರೆ ನೀವು ರಿಜಿಸ್ಟರ್ ಆಗ್ಬೋದು ಸೊ ದಟ್ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಕೋರ್ಸ್ನ ಆ್ಯಕ್ಸಸ್ ಮಾಡ್ಬೋದು ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬಿಡುತ್ತೆ ಅಷ್ಟೇ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸ್ಟ್ರಕ್ಚರ್ ಫ್ರೀ ಕ್ಲಾಸಸ್ಗಳಿರ್ತವೆ ಇವನ್ ನಿಮ್ಮ ಪೇಮೆಂಟ್ನ ಇ ಎಮ್ ಮುಖಾಂತರ ಮಾಡ್ಬೋದು ನಿಮಗೆ ಒಂದು ಮಂತ್ ಬೇಕಂದ್ರೆ ಒಂದು ಮಂತ್ ಕೋರ್ಸ್ ತೊಗೊಬೋದು ಅಥವಾ ಒಂದು ವರ್ಷಕ್ಕೆ ಬೇಕಾದ್ರೂ ತೊಗೋಬೋದು ಆ ವರ್ಷದಲ್ಲಿ ನೀವು ಏನೇನು ಕೋರ್ಸ್ಗಳಿತ್ತೆ ಎಲ್ಲ ಕೋರ್ಸಸ್ನ ಆಕ್ಸೆಸ್ ಮಾಡ್ಬೋದು ಪ್ರತಿಯೊಬ್ಬ ಏನು ಎಜುಕೇಟರ್ಸ್ ಇರ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ ಎರಡರಿಂದ ಮೂರು ಎಜುಕೇಟರ್ಸ್ ಇರ್ತಾರೆ ಯಾರು ಬೇಕಾರು ನೀವು ಫಾಲೋ ಮಾಡ್ಬೋದು ಫೈನ್ ಸೊ ನಿಮ್ಗೆ ಇದಕ್ಕಿಂತ ಕನ್ಸೆಷನ್ಸ್ ಕೂಡ ಸಿಗುತ್ತೆ ನೀವು ಈ ಒಂದು ಕೋಡ್ನ ಯೂಸ್ ಮಾಡಿದ್ರೆ ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಲ್ ಐ ವಿ ಇ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನೀವು ಎರಡು ಸಾವಿರ ರೂಪಾಯಿ ತೊಗೊಂಡಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಕರ್ನಾಟಕದ ಟೆಸ್ಟ್ ಸೀರೀಸ್ ಕೆ ಎಸ್ದು ಅದು ಕೂಡ ಅವೈಲೇಬಲ್ ಇದೆ ಈ ಒಂದು ಇದು ಕೋರ್ಸ್ನ ನೀವು ಬರೀ ಪ್ರಿಲಿಮ್ಸ್ ಸಾಕಪ್ಪ ನನಗೆ ಟೆಸ್ಟ್ ಸೀರೀಸು ನನಗೆ ಬೇರೆ ಕೋರ್ಸ್ ಬೇಡ ಅಂದರೆ ನೀವು ಇದನ್ನು ಕೂಡ ಆಪ್ ಮಾಡ್ಕೋಬೋದು ಸೊ ಇದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಪುನೀಟ್ ಲೈವ್ ಅಂತಕ್ಕಂಥ ಒಂದು ರೆಫ್ರಲ್ ಕೋಡನ್ನ ಯೂಸ್ ಮಾಡಿದ್ರೆ ಓಕೆ ಫೈನ್ ಸೊ ಇವಾಗ ನಾವು ಮೋಡಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ವಾಟ್ ಈಸ್ ಮೋಡ ಮೋಡದಲ್ಲಿ ಏನೇನು ವಿಧ ಇದೆ ನಾನು ನಿಮಗೆ ಮಳೆ ಒಂದು ಕಾನ್ಸೆಪ್ಟ್ ಹೇಳಿದರೆ ಇದನ್ನು ಎಷ್ಟೊಂದು ಜನ ಮೊದಲಿನ ಟೈಮ್ ನೋಡ್ತಾ ಇದ್ದರೆ ಅವ್ರಿಗೆ ಮಳೆ ಬಗ್ಗೆ ಹಿಂದಿನ ವಿಡಿಯೋ ಅಂದರೆ ಪಾರ್ಟ್ಸ್ ಫೈವ್ ವಿಡಿಯೋ ನಾನು ಮಳೆ ಬಗ್ಗೆ ವೃಷ್ಟಿ ಬಗ್ಗೆ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬರಬೇಕಾಗತ್ತೆ ನೀವು ಸೊ ಮುಖ್ಯವಾಗಿ ಮಳೆ ಏನು ಬೀಳುತ್ತೆ ಅಂದರೆ ಪ್ರಚಲ ಪ್ರವಾಹ ಮುಖಾಂತರ ಆಗುತ್ತೆ ಅಲ್ಲಿ ಏನಾಗುತ್ತೆ ಕಂಡೆನ್ಸೇಷನ್ ಅಂತ ಹೇಳಿದೆ ನಾನು ನಿಮಗೆ ಘನಿ ಭವಿಸುತ್ತೆ ಘನಿ ಅದು ಆವಿಯಾಗಿ ಹೋಗ್ತಕ್ಕಂಥ ಅನಿಲ ಅದು ದ್ರವರೂಪ ಅಥವಾ ರೂಪ ತಾಳ್ಬೇಕು ತಳಬೇಕಂದ್ರೆ ಅದು ಕೂತ್ಕೊಳ್ಳೋಕೆ ಯಾವುದಾರ ಒಂದು ಜಲಾಕರ್ಷ ಕೇಂದ್ರಗಳು ಬೇಕು ಸೊ ಅದು ಯಾವುದು ಧೂಳು ಹಿಮ ಕಂಡ್ ಧೂಳಾಗಿರ್ಬೋದು ಉಪ್ಪಾಗಿರ್ಬೋದು ಅಂಗಾಲ ಆಗಿರ್ಬೋದು ಸೊ ಇದು ಇದ್ದಾಗ ಏನಾಗುತ್ತೆ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಇದು ಒತ್ತೊತ್ತಾಗಿ ಕೂತ್ಕೊಂಡು ಏನಾಗುತ್ತೆ ಒಂದು ಗುಂಪಾಗುತ್ತಲ್ಲ ಅದನ್ನೇ ನಾವು ಮೋಡ ಅಂತ ಕರಿತೀವಿ ಓಕೆ ಅರ್ಥ ಆಯ್ತಲ್ವಾ ಮೋಡ ನೀವು ಮಳೆ ನೋಡಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ನೋಡಿ ಪಾರ್ಟ್ ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಈ ಒಂದು ಒತ್ತೊತ್ತಾಗಿ ಕೂತ್ಕೊಳ್ತಕ್ಕಂಥ ಈ ಪಾರ್ಟಿಕಲ್ಸ್ ಅಂತ ಏನಿಲ್ಲ ಕಣಗಳು ಈ ಒಂದು ದ್ರವ ಆಗಿರ್ಬೋದು ಘನ ಆಗಿರ್ಬೋದು ಅಂದ್ರೆ ಘನ ಅಂದರೆ ನೀವು ಅಲ್ಲಿ ಟೆಂಪರೇಚರು ಮೈನಸ್ ಅಂದ್ರೆ ಜೀರೋ ಡಿಗ್ರಿಗಿಂತ ಕಮ್ಮಿ ಇದ್ದಾಗ ಏನಾಗುತ್ತೆ ಅದು ದ್ರವ ಬದಲು ಘನ ರೂಪ ಹಿಮದ ರೂಪ ತಾಳ್ಕೊಳ್ಳುತ್ತೆ ಆವಾಗ ಅದು ದ್ರ ಹಿಮ ಹಿಮಗೆಡ್ಡೆಗಳಾಗಿ ಆಗ್ತಕ್ಕಂಥದ್ದು ಸೊ ಈ ಒತ್ತೊತ್ತಾಗಿ ಇರ್ತಕ್ಕಂಥ ಈ ಒಂದು ಕಣಗಳಿಂದ ಸೇರಿ ಏನಾಗುತ್ತೆ ಮೋಡಗಳಾಗಿ ಆಗ್ತಕ್ಕಂಥದ್ದು ಫೈನ್ ಮೋಡಗಳು ಹೆಂಗಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಈಗ ಮೋಡಗಳು ಅಂದ ತಕ್ಷಣ ಇದರಲ್ಲಿ ವಿಧಗಳಿದೆ ಅಂದರೆ ಅದು ಹೆಂಗ್ ಕಾಣುತ್ತೆ ಅಂದರೆ ಅದರ ಶೇಪು ಶೇಪ್ ಆಧಾರದ ಮೇಲೆ ವಿಧಗಳು ಮಾಡ್ತೀವಿ ಓಕೆ ಜೊತೆಗೆ ಅದರ ಎತ್ತರ ಸೊ ಅದರ ಎಷ್ಟು ಹೈಟಲ್ಲಿದೆ ಅನ್ನೋದ್ರ ಮೇಲೆ ಕೂಡ ವಿಧಗಳಾಗಿ ಮಾಡ್ತೀವಿ ಸೊ ಅದರ ಹೈಟ್ ಮೇಲೆ ಮತ್ತು ಅದರ ಎತ್ತರದ ಮೇಲೆ ಅದರ ಶೇಪ್ ಮೇಲೆ ವಿಧೆಗಳನ್ನು ಎರಡು ರೀತಿ ಮಾಡ್ತೀವಿ ನೀವು ಬುಕ್ಕಲ್ಲಿ ಓದಿದ್ರೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಇರುತ್ತೆ ನಾನು ಎರಡು ಮೂರು ಬುಕ್ ಓದಿ ನಿಮಗೆ ತಂದಿರ್ತಕ್ಕಂಥದ್ದು ಮತ್ತು ಎಕ್ಸಾಮ್ ಅಂತ ನಮಗೆ ಏನು ಬೇಕು ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ದಟ್ಸ್ ಮೋರ್ ದನ್ ಅನಫ್ ಅದನ್ನ ನಾವು ಅರ್ಥ ಮಾಡ್ಕೊತಾ ಹೋಗೋಣ ಓಕೆ ಫೈನ್ ಹಾಗಾದರೆ ನಾವು ಫಸ್ಟು ನಿಮಗೆ ನಾನು ಮಾಡ್ತೀನಿ ಒಂದು ಸ್ಕೆಚಲ್ ಬರೆದಿರ್ತಕ್ಕಂಥ ಒಂದು ಪೆನ್ನಲ್ ನಿಮಗೆ ತೋರಿಸ್ಬಿಡ್ತೀನಿ ಸೊ ದಟ್ ನಾವು ಆಮೇಲೆ ಈ ಒಂದು ಸ್ಲೈಡಿಗೆ ಬರೋಣ ಅಂದ್ರೆ ಇವಾಗ ಇದನ್ನ ನಾನು ಎತ್ತರದ ಮೇಲೆ ನಾನು ಇಲ್ಲಿ ವಿಂಗಡಿಸಿದೀನಿ ಅಲ್ವಾ ಶೇಪ್ ಮೇಲೆ ಹೆಂಗ್ ವಿಂಗಡಿಸ್ತೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ ಓಕೆ ಫೈನ್ ಬನ್ನಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಶೇಪ್ ಇದನ್ನ ಶೇಪ್ ಮೇಲೆ ವಿಂಗಡಣೆ ಮಾಡ್ತಕ್ಕಂಥದ್ದು ಏನು ಶೇಪ್ ಅಂದ್ರೆ ಅದರ ಒಂದು ಆಕಾರದ ಮೇಲೆ ಸ್ಟ್ರೇಟಸ್ ಅಂತ ಕರಿತೀವಿ ಸ್ಟೇಟಸ್ ಅಂದರೆ ಸ್ಟ್ರೈಟ್ ಇರುತ್ತೆ ಅಂತ ಅರ್ಥ ಸ್ಟ್ರೇಟಸ್ ಅಂತ ಕರಿತೀವಿ ನೋಡಿ ನಾನು ಇಲ್ಲಿ ಇಂಗ್ಲೀಷಲ್ಲಿ ತೊಗೋತೀನಿ ಕನ್ನಡದಲ್ಲ ತಗೋತೀನಿ ಕನ್ನಡದಲ್ಲೂ ಹೇಳ್ತೀನಿ ಅದರ ಅರ್ಥ ಏನು ಅಂತ ಕನ್ನಡದ್ದು ಕೂಡ ಒಂದು ಟ್ಯಾಬ್ಲೆಟ್ ಕಲಾ ಮಾಡಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಯಾಕಂದರೆ ಒಂದೊಂದ್ಸಲ ಏನು ಮಾಡ್ತಾರೆ ಅಂದರೆ ಕನ್ನಡದಲ್ಲಿ ಸ್ಟ್ರೇಟಸ್ ಕ್ಲೋ ಮೋಡಗಳು ಅಂತ ಬರ್ ಸ್ಟ್ರೇಟಸ್ ಮೋಡಗಳು ಅಂತ ಬರೆದ್ಬಿಡ್ತಾರೆ ಬಿಡ್ತಾರೆ ಆವಾಗಕ್ಕೆ ನಿಮಗೆ ಆ ಕನ್ ಹಿಂಗ್ಲೀಷ್ ಪದನೂ ಬೇಕಾಗುತ್ತೆ ಸ್ಟೇಟಸ್ನ ನಾವು ಪದರ ಮೋಡ ಅಂತ ಕೂಡ ಕರಿಬೋದು ಆಯಿತಾ ಅದ್ರ ನೆಕ್ಸ್ಟು ಅದು ಹಿಂಗೆ ಉದ್ದಕ್ಕಿರ್ತಾರೆ ಆಯ್ತಾ ಹಾರಿಸಾಂಟಲ್ ಉದ್ದಕ್ಕಿರುತ್ತೆ ಅಗ್ಲವಾಗಿರ್ತದೆ ಹೈಟ್ ಇರೋಲ್ಲ ಹಿಂಗಿರಲ್ಲ ಹಿಂಗಿರ್ತಕ್ಕಂಥದ್ದು ಓಕೆ ಫೈನ್ ನೆಕ್ಸ್ಟ್ ಕ್ಯೂಮುಲಸ್ ಅಂತ ಕರಿತೀವಿ ಕ್ಯೂಮುಲಸ್ ಅಂದರೆ ನಿಮಗೆ ಒಂದು ರೀತಿ ಪ್ಲಫಿ ಪ್ಲಫಿ ಅಂತಂದ್ರೆ ಏನು ಒಂದು ರೀತಿ ಹತ್ತಿಯ ಉಂಡೆ ಟೈಪು ಮೆತ್ತೆ ಮತ್ತೆಗಿರ್ತಕ್ಕಂಥ ರೀತಿ ಕಾಣುತ್ತೆ ಇದನ್ನ ನಾವು ಕ್ಯುಮುಲಸ್ ಅಂತ ಕರಿತೀವಿ ಆಯಿತಾ ಕ್ಯೂಮುಲಸ್ ಅಂತ ಕರಿತೀವಿ ಅದನ್ನ ಫೈನ್ ನೆಕ್ಸ್ಟು ಸಿರ್ರಸ್ ಸಿರಸ್ ಅಂದರೆ ಹಿಮ ಹಿಮಕಣ ಮೋಡ ಅಂತ ಕರಿತೀವಿ ಕನ್ನಡದಲ್ಲಿ ಸಿರ್ರಸ್ ಅಂದರೆ ಹಿಮಕಣ ಅತಿ ಎತ್ತರದಲ್ಲಿ ಸಿಗ್ತಕ್ಕಂಥದ್ದು ಸಿರ್ರಸ್ ಅಂತ ಕರಿತೀವಿ ಅದು ಏನು ಅಂತಂದರೆ ಹಿಮಕಣ ಅಂತ ನಾನು ಹೇಳಿದ್ನಲ್ಲ ಆ ರೀತಿ ಒಂದು ರೀತಿ ಹೇರ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ಗಳ ಥರ ಇರುತ್ತೆ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಂದರೆ ಕೂದಲಿನ ಆಕಾರದಲ್ಲಿ ನಿಮಗೆ ಹೇರ್ಸ್ ಥರ ಹಿಂಗೆ ಕಾಣ್ತಾ ಇರುತ್ತೆ ಓಕೆ ಇದರ ವಿಧಗಳು ಬರುತ್ತೆ ಅಲ್ಲಿ ಬೇರೆ ಬೇರೆ ಬರುತ್ತೆ ಸಿರೋ ಸ್ಟ್ರೇಟಸ್ ಸಿರೋ ನಿಂಬಸ್ ಸಿರೋ ಕಿಮ್ರಸ್ ಅಂತ ಬರುತ್ತೆ ನಾವು ಓದೋಣ ಅದು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಮತ್ತೆ ನಿಂಬಸ್ ನಿಂಬಸ್ ಅಂತಂದ್ರೆ ಏನು ನಿಂಬಸ್ ಅಂದ್ರೆ ರಾಶಿ ಮೋಡ ಅಂತ ಕಂಡು ಹೇಳಿರ್ತೀವಿ ನಿಂಬಸ್ ಅಂದ್ರೆ ರಾಶಿ ಸಿರ್ರಸ್ ಅಂತಂದ್ರೆ ಏನಂತ ಕರಿಬಹುದು ಹಿಮಕಣ ಮೋಡಗಳು ಅಂತ ಹೇಳಿದೆ ನಾನು ಕ್ಯೂಮುಲಸ್ ಅಂದ್ರೆ ಏನಂತ ಕರಿಬಹುದು ಹಾಗಾದ್ರೆ ಕ್ಯೂಮುಲಸ್ಗೆ ಏನಂತ ಪದರ ಈಗ ಸ್ಟೇಟಸ್ಗೆ ನಾವು ಪದರ ಅಂತ ಹೇಳಿದ್ವಿ ಇದು ರಾಶಿ ಆಯಿತು ಯಾವುದ ನಿಂಬಸ್ ಅಂತಕ್ಕಂಥದ್ದು ರಾಶಿ ಮೋಡ ಆಯಿತು ಓಕೆ ರಾಶಿ ಟೈಪ್ ಅಂದ್ರೆ ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಕಪ್ಪು ಬಣ್ಣ ಇರುತ್ತೆ ಇಲ್ಲಿ ಹೆಚ್ಚು ಮಳೆ ಸುರಿಸ್ತಕ್ಕಂಥದ್ದು ನಿಂಬಸ್ ಇದು ಅದರ ಶೇಪ್ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಓಕೆ ದಪ್ಪವಾಗಿರುತ್ತೆ ನಿಂಬಸ್ ಅಂದ್ರೆ ಅದನ್ನ ನಾವು ರಾಶಿ ಮೋಡ ಅಂತ ಕೂಡ ಕರಿಬೋದು ಫೈನ್ ಇದು ಶೇಪ್ ಬಗ್ಗೆ ಆಯಿತು ಅದೇ ರೀತಿ ಅದರ ಎತ್ತರ ಬಗ್ಗೆ ಸಿ ಎತ್ತರ ಬಗ್ಗೆ ಅಂದ ತಕ್ಷಣ ಅಗೇನ್ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಇದರಲ್ಲಿ ನೋಡಿ ಎರಡು ಒಂದು ಟೂ ಕಿಲೋಮೀಟರ್ ತನಕ ಅಂದರೆ ಇದು ಅಡಿಗಳಲ್ಲೂ ನಾವು ಮೆನ್ಷನ್ ಮಾಡ್ಬೋದು ಇದಕ್ಕೆ ಇವಾಗ ನಾನು ಕಿಲೋಮೀಟರ್ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ನಾನು ಅಡಿಗಳ ಬಗ್ಗೆ ಹೇಳ್ತೀನಿ ಟೂ ಕಿಲೋಮೀಟರ್ ತನಕ ಇರೋದು ಒಂದು ಲೋ ಆಲ್ಟಿಟ್ಯೂಡ್ ಅಂತ ಲೋ ಕಡಿಮೆ ಎತ್ತರದ್ದು ಆಮೇಲೆ ನಾಲ್ಕು ಕಿಲೋಮೀಟರ್ ತನಕ ಇರೋದನ್ನ ಮಿಡಲ್ ಆಲ್ಟೋ ಅಂತ ಕರಿತೀವಿ ಮಧ್ಯಮ ಅಂತ ಉತ್ ಮತ್ತೆ ಅತಿ ಎತ್ತರ ಎತ್ತರದನ್ನ ನಾವು ಇಲ್ಲಿ ಏನೇನು ಆರು ಕಿಲೋಮೀಟರ್ ಹೆಚ್ಚಿಗೆ ಇರ್ತಕ್ಕಂಥದ್ದು ಎತ್ತರ ಮೋಡಗಳು ಅಂತ ಕರಿತೀವಿ ಸೊ ಇಲ್ಲಿ ನೀವು ನೋಡಿದ್ರೆ ಎತ್ತರ ಮೋಡಗಳು ತಕ್ಷಣ ನಿಮಗೆ ನಾನು ಹೇಳಿದೆ ಹಿಮಕಣಗಳು ಇರ್ತಕ್ಕಂಥ ಮೋಡಗಳನ್ನ ಎತ್ತರ ಅಂತ ಕರಿತೀವಿ ಹಿಮಕಣಗಳು ಮತ್ತು ಹೇರ್ಲೆಗ್ ಸ್ಟ್ರಕ್ಚರ್ ಅಂದರೆ ಯಾವುದು ಸಿರ್ರಸ್ ಇದೆ ನೋಡಿ ಸಿರ್ರಸ್ ಇದು ಸಿರ್ರಸ್ ಹೇರ್ಲೆಗ್ ಸ್ಟ್ರಕ್ಚರ್ ಇರುತ್ತೆ ಮತ್ತೆ ಸಿರೋ ಸ್ಟೇಟಸ್ ಸಿರೋ ಸಿರೋ ಸ್ಟೇಟಸ್ ಅಂತ ಇನ್ನೊಂದು ಮೋಡ ಬರುತ್ತೆ ಆರು ಕಿಲೋಮೀಟರ್ಗಿಂತ ಹೆಚ್ಚು ಸಿರೋ ಸ್ಟೇಟಸ್ ಅಂದ್ರೆ ಸ್ಟೇಟಸ್ ಅಂದ್ರೆ ಏನೋ ನಾನು ನಿಮಗೆ ಹಾರಿಸ್ಟ ಅಂತ ಹೇಳಿ ಸ್ಟ್ರೈಟ್ ಲೈನ್ ಥರ ಈ ಥರ ಒತ್ತೊತ್ತಾಗಿ ಎಷ್ಟೊಂದು ಮೋಡಗಳು ಸೇರಿಕೊಂಡು ಸಿರೋ ಸ್ಟೇಟಸ್ ಆಗ್ತಕ್ಕಂಥದ್ದು ಅದೇ ರೀತಿ ಸಿರೋ ಕ್ಯೂಮುಲಸ್ ಅಂತ ಬರುತ್ತೆ ಸಿರೋ ಕ್ಯೂಮುಲಸ್ ಅಂದ್ರೆ ಏನೋ ಈ ಹತ್ತಿ ಆಕಾರದಿದೆಯಲ್ಲ ಇದು ಎಷ್ಟೊಂದು ಸೇರಿಕೊಂಡು ಇಲ್ಲಿ ಸಿರೋ ಕ್ಯೂಮುಲಸ್ ಅಂತ ಬರುತ್ತೆ ಇದು ಹೈ ಎತ್ತಿ ಎತ್ತರದಲ್ಲಿ ಬರ್ತಕ್ಕಂಥದ್ದು ಸೊ ಅದಕ್ಕೆ ಇದನ್ನ ಸಿರ್ರಸ್ ಅಂತ ಕರಿತೀವಿ ಅಂದರೆ ಹಿಮಕಣ ಮೋಡ ಅಂತ ಕರಿಬೋದು ಸಿರೋ ಸ್ಟ್ರೇಟಸ್ ಅಂದ್ರೆ ಏನೋ ಹಿಮಪದರ ಮೋಡ ಮತ್ತೆ ಇನ್ನೊಂದು ಸಿರೋ ಕ್ಯೂಮುಲಸ್ ಅಂತ ಹೇಳಿದೆ ಅಂದರೆ ಕ್ಯೂ ಸಿರೋ ಹಾಂ ಸಿಲ್ಲೊ ಸಿರೊ ಕ್ಯೂಮುಲಸ್ ಅಂತಂದರೆ ಸೊ ಹಿಮಪದರು ಕಡ ಮೋಡ ಹಿಮಪದರು ಮೋಡ ಅಂತ ಹೇಳಿದೆ ಸೊ ಕ್ಯುಮುಲಸ್ಗೆ ಅಂತ ಕರಿತೀವಿ ನಾವು ಹೇಳಿ ನೋಡೋಣ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರೆ ನಾವು ಕ್ಯೂಲಸ್ ಏನಂತ ಕರಿಬೋದು ಅಂತ ಹೇಳಿ ಕ್ಯೂಮಲಸ್ ಕ್ಯೂಮಲಸ್ ಗೆನಂತ ಕರಿತೀವಿ ಒಟ್ಟಿಗೆ ಒಟ್ಟಿಗೆ ಇರ್ತಕ್ಕಂಥದ್ದು ಪದರ ಮೋಡ ಅಂತ ಕರಿತೀವಿ ಪದರ ಕ್ಯೂಮಲಸ್ ಅಂದರೆ ಕ್ಯೂಮುಲೇಟಿವ್ ಸೊ ಸಿರೂ ಅಂದರೆ ಅಂತಂದರೆ ಹಿಮಪದರ ಮೋಡ ಅಂತ ಕರಿತೀವಿ ನಾವು ಅರ್ಥ ಆಯ್ತಲ್ವಾ ಅಥವಾ ಪದರ ಮೋಡ ಅಂತ ಕೂಡ ಕರಿಬೋದು ಸೊ ಈ ರೀತಿ ಕರತಕ್ಕಂಥದ್ದು ನೆಕ್ಸ್ಟು ಆಲ್ಟೋ ಆಲ್ಟೋ ಅಂತಂದರೆ ಮಧ್ಯಮ ಮಧ್ಯಮದಲ್ಲೇ ಇರತಕ್ಕಂಥದ್ದು ಇದು ನೋಡಿ ಆಲ್ಟೋ ಸ್ಟೇಟಸ್ ಅಂತ ಕರಿತೀವಿ ಆಲ್ಟೋ ಕ್ಯೂಮುಲಸ್ ಅಂತ ಕರಿತೀವಿ ಅಂದರೆ ಈ ಆಕಾರದಲ್ಲಿ ಅದಕ್ಕೆ ಕ್ಯೂಮುಲಸ್ ಕ್ಯೂಮುಲಸ್ ಅಂತ ಕರೆಯೋದು ಓಕೆ ಅದೇ ರೀತಿ ಈ ಕಡಿಮೆ ಎರಡು ಕಿಲೋಮೀಟರ್ ತನಕ ಇರ್ತಕ್ಕಂಥ ಇದನ್ನು ಸ್ಟೇಟಸ್ ಕ್ಯೂಮುಲಸ್ ಇಲ್ಲಿ ನೋಡುದಿಲ್ಲ ಸ್ಟ್ರೇಟಸ್ ಅಂದ್ರೆ ಕ್ಯೂಮುಲಸ್ ಸ್ಟ್ರೇಟೋ ಇದು ಅಂದ್ರೆ ಒಂದಿಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದು ಇನ್ನೊಂದು ಬರುತ್ತೆ ಕ್ಯೂಮುಲೋ ನಿಂಬಸ್ ಅಂತ ಬರುತ್ತೆ ಇದು ಉರ್ದೋ ಮುಖ ಹಂಚಿಕೆ ಇದು ಸಪ್ರೇಟ್ ವಿಧ ಮಾಡ್ಕೋಬಹುದು ಅಂದರೆ ಅಂದ್ರೆ ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿ ಇದು ತುಂಬಾ ಹೈಟ್ ಹೋಗಿರುತ್ತೆ ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಕಪ್ಪು ಬಣ್ಣ ಇದ್ರೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ ವೈಟ್ ಕಲರ್ ಇರುತ್ತೆ ಇದು ಏನಾಗುತ್ತೆ ಗೊತ್ತಾ ಒಂದು ನಿಮಿಷ ಇದು ಕ್ಲಿಯರ್ ಮಾಡ್ತ ನೋಡಿ ಈ ಮೋಡ ಇದೆಯಲ್ಲ ಇದು ಈ ಮೋಡ ಈ ಹೈಟ್ ಇರುತ್ತಲ್ಲ ಇದು ಒಂದೇ ಕಡೆ ಸುರಿಸುತ್ತೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೇಟಸ್ ಅಂದರೆ ಹಿಂಗಿದೆ ಅಲ್ವಾ ಇಲ್ಲಿ ಅಗಲ ನೋಡಿ ಇದು ಜಾಸ್ತಿ ಕವರ್ ಮಾಡುತ್ತೆ ಆದರೆ ಇದು ಹಿಂಗೆ ಹೈಟ್ ಇರೋದ್ರಿಂದ ಇದು ಒಂದೇ ಜಾಗದಲ್ಲಿ ಸೂರಿಸುತ್ತೆ ಮಳೆ ಅಂದರೆ ಒಂದೇ ಜಾಗದ ಹೆಚ್ಚು ಮಳೆ ಬೀಳ್ತಕ್ಕಂಥದ್ರಿಂದ ನಾವು ಕ್ಯುಮೊಲೋ ನಿಂಬಸ್ ಮೋಡ ಅಂತ ಕರಿತೀವಿ ಓಕೆ ಫೈನ್ ಇದು ನಾನು ಇಂಗ್ಲೀಷಲ್ಲಿ ಈಗ ಏನು ಹೇಳ್ತೆ ಅದನ್ನ ಕನ್ನಡದಲ್ಲಿ ನಾನು ನಿಮ್ಮ ಒಂದು ಮಧ್ಯೆ ಹೇಳಿದ್ದೀನಲ್ಲ ಅದನ್ನ ಟ್ಯಾಬ್ಲಲ್ಲಿ ಕಾಲಮ್ ತೊಗೊಂಡು ಹೇಳ್ತಾ ಹೋಗ್ತೀನಿ ಬನ್ನಿ ಫೈನ್ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಿಮಗೆ ಬೇರೆ ನನ್ನದು ಅಂದರೆ ಪ್ರೀವಿಯಸ್ ಏನು ನಾನು ಸ್ಕೀಮ್ಸ್ಗಳು ಮಾಡಿದ್ದೀನಿ ಬೇರೆ ಬೇರೆ ವಿಡಿಯೋಗಳ ಪಿ ಡಿ ಎಫ್ ಬೇಕು ಮತ್ತು ನನ್ನ ಒಂದು ಡೇ ಟು ಡೇ ಅಪ್ಡೇಟು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕ್ವಿಝಸ್ ಆಗಿರ್ಬೋದು ಇದೆಲ್ಲ ಬೇಕು ಅಂತಂದರೆ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗ್ಬೋದು ಪುನೀತ್ ಫೋರಮ್ ಅಂತ ಪುನೀತ್ ಫೋರಮ್ ಅಂತ ನೀವು ಟೆಲಿಗ್ರಾಮ್ ಚಾನಲ್ಲಿ ಕೊಟ್ಟರೆ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಕೊಟ್ಟರೆ ಪುನೀತ್ ಫೋರಮ್ ಅಂತ ಈ ಥರ ಇರುತ್ತೆ ಸಿಂಬಲ್ಲು ಓಪನ್ ಆಗುತ್ತೆ ನೀವು ಅಲ್ಲಿಗೆ ಜಾಯ್ನ್ ಆಗ್ಬೋದು ಹೊಸದಾಗಿ ಓಪನ್ ಮಾಡಿರ್ತಕ್ಕಂಥ ಚಾನೆಲ್ ನಿಮಗೆ ಡೇ ಟು ಡೇ ಆಪರೇಷನ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಕೂಡ ಹೆಲ್ಪ್ ಆಗುತ್ತೆ ಫೈನ್ ಈಗ ನಾನು ನಿಮ್ಗೆ ಹೇಳಿದೆ ವಿಧಗಳ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ ಎತ್ತರದ ವಿಧಗಳನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಉನ್ನತ ಮೋಡಗಳು ಅಡಿಗಳ ಲೆಕ್ಕದಲ್ಲಿ ಹದಿನೆಂಟು ಸಾವಿರದಿಂದ ನಲವತ್ತೈದು ಸಾವಿರ ಅಡಿಗಳು ಹಿಮಕಣ ಮೋಡ ನಾ ಸಿರ್ರಸ್ ಅಂದರೆ ಹಿಮಕಣ ಅಂತ ನಿಮ್ಗೆ ಹೇಳಿದ್ದೆ ಅದೇ ರೀತಿ ಹಿಮಕಣ ರಾಶಿ ರಾಶಿ ಅಂತಂದ್ರೆ ಏನು ರಾಶಿ ರಾಶಿ ಇರ್ತಕ್ಕಂಥದ ಏನಂತ ಕರಿತೀವಿ ಹೇಳಿ ಹಿಮಕಣ ರಾಶಿ ಅಂದ್ರೆ ಸಿರೋ ಹಿಮಕಣ ಪದರ ಪದರ ಅಂದ್ರೆ ಸ್ಟೇಟಸ್ ಹಿಮಕಣ ಸ್ಟೇಟಸ್ ಅಂತಂದ್ರೆ ಸ್ಟೇಟಸ್ ಮೋಡ ನಾನು ನಿಮ್ಗೆ ಹೇಳಿದೆ ಅದೇ ರೀತಿ ಹಿಮಕಣ ರಾಶಿ ಅಂದ್ರೆ ಕ್ಯುಮುಲಸ್ ರಾಶಿ ಅಂದ್ರೆ ಕ್ಯೂಮುಲಸ್ ಹಿಮಕಣ ಸಿರ್ರೋ ಕ್ಯೂಮುಲಸ್ ಮೋಡ ಕ್ಲೌಡ್ಸ್ ಅಂತ ಕರಿತೀವಿ ಇದು ಸಿಂಬಲ್ ಅಂತಾರಾಷ್ಟ್ರೀಯ ಚಿಹ್ನೆಗಳನ್ನ ಇಟ್ಕೊಂಡಿರೋದು ಸ್ನೇಹಿತರೆ ಇದು ನೋಡಿ ಬಟ್ ನಮ್ಗೆ ಈ ಸಿಂಬಲ್ ಗಿಂತ ಸಂಖ್ಯೆ ಆಕಾರ ಇದೆಯಲ್ಲ ಇದನ್ನ ಎಕ್ಸಾಂಪಲ್ ಕೇಳೋದು ಕಮ್ಮಿ ಒಂದು ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಅಷ್ಟು ಕಮ್ಮಿ ಅಂದರೆ ಯು ಪಿ ಎಸ್ ಸಿ ಲೆವೆಲಲ್ಲಿ ಕೇಳಿದ್ರೂ ಒಂದು ಪಕ್ಷ ಕೇಳ್ಬೋದು ಬಟ್ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಲ್ಲ ನಮಗೆ ಇದನ್ನ ಏನಕ್ಕೆ ಇದು ಯಾವ ರೀತಿ ಕಾಣುತ್ತೆ ಅಂತಕ್ಕಂಥದ್ದು ನೋಡಿ ಗರಿಯಂತೆ ಅಥವಾ ಕೂದಲಿನಂತೆ ಇರುತ್ತೆ ನಾನು ನಿಮ್ಗೆ ಆಗಲೇ ನಾನು ಅದ್ರದ್ದು ಬರ್ದಿರೋದನ್ನ ತೋರಿಸ್ತೆ ಯಾವುದು ಹಿಮಕಣ ಮೋಡ ಸಿರ್ರಸ್ ಮೋಡಗಳು ಹೆಂಗೆ ಕಾಣ್ತವೆ ಅಂತೇಳಿ ನೋಡೋಣ ಅದನ್ನು ಬೇಕಾದ್ರೆ ನಮ್ಗೆ ಇಲ್ಲಿ ಇದು ತೋರಿಸ್ತೇನೆ ನೋಡಿ ನೋಡಿ ಸಿರ್ರಸ್ ಹಿಮಕಣ ಇಲ್ಲಿ ನೋಡಿ ಹಿಮಕಣ ಸಿರ್ರಸ್ ಹೈ ಉತ್ತ ಎತ್ತರದಲ್ಲಿರೋದು ಒಂದು ಗರಿ ಅಂತೆ ಕೂದಲಿನ ಆಕಾರದಲ್ಲಿ ಇರತಕ್ಕಂಥದ್ದು ಓಕೆ ಫೈನ್ ಸೊ ಅದೇ ರೀತಿ ಹಿಮಕಣ ರಾಶಿ ಮೋಡ ಈ ಮೂರು ಮೋಡಗಳು ನಾವು ಇಲ್ಲಿ ನೋಡಿದ್ವಿ ಇಲ್ಲಿ ನೋಡಿ ಸಿರ್ರಸ್ ಹೈ ಆಲ್ಟಿಟ್ಯೂಡ್ ಒಂದು ಎರಡು ಮೂರು ಈ ಮೂರನ್ನು ನಾವು ಇಲ್ಲಿ ನೋಡಿದ್ವಿ ಸಿರ್ರಸ್ ಸಿರ್ರೋಸ್ಟೇಟ್ರಸ್ ಸಿರ್ರೋ ಕ್ಯುಮಲಸ್ ಅಂದರೆ ಹಿಮಕಣ ಮೋಡ ಹಿಮಕಣ ರಾಶಿ ಮೋಡ ಹಿಮಕಣ ಪದರ ಮೋಡ ಫೈನ್ ನೋಡಿದ್ವಿ ಓಕೆ ಇನ್ನು ಮಧ್ಯಮ ಮೋಡ ಆಲ್ಟೋ ಅಂತ ಕರೀತಾರೆ ಆಲ್ಟೋ ಅಂದರೆ ಉನ್ನತ ಆಲ್ಟಿಮೀಟರ್ ಅಂತ ಏನು ಕರಿತೀವಿ ಹೈಟು ಉನ್ನತ ರಾಶಿ ಮೋಡ ಉನ್ನತ ಪದರ ಮೋಡ ಅಂತ ಕರಿತೀವಿ ಇದು ಹತ್ತಿಯಂತೆ ಕಾಯಿ ಅಂತ ಇರುತ್ತೆ ಗುಂಪು ಗುಂಪಾಗಿರುತ್ತೆ ಪರ್ವತಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತೇಳಿ ಇದು ಕೂಡ ಒಂದ್ಸಲ ರೆಫರ್ ಮಾಡ್ಕೋಬೋದು ಮತ್ತು ಉನ್ನತ ಪದರ ಮೋಡ ಏನು ಹೇಳಿದ್ವಿ ನಾವು ಉನ್ನತ ಪದರ ಅಂತಂದರೆ ಆಲ್ಟೋ ಸ್ಟೇಟಸ್ ಸ್ಟೇಟೋ ಮೋಡ ಅಂತ ಕ್ಲೌಡ್ ಅಂತ ಕರಿತೀವಿ ಇದು ತೆಳುವಾಗಿ ದಪ್ಪ ಗಾತ್ರದಾಗ ಇರುತ್ತೆ ಇಲ್ಲಿ ಸೂರ್ಯನ ಹೊರವೃತ್ತ ಮಾಡಲು ಮಾತ್ರ ಕಂಡು ಬರುತ್ತೆ ಸೊ ಇಲ್ಲಿ ಇನ್ನೊಂದು ನಿಮಗೆ ಹೇಳೋದು ಮಾಡ್ತಿದೆ ಹಿಮಕಣ ಪದರ ಮೋಡ ಇದೆಯಲ್ಲ ಹಿಮಕಣ ಪದರ ಮೋಡ ಇದು ಹ್ಯಾ ಒಂದು ನಾವೇನಂತ ಹೇಳ್ಬೋದು ನಿಮಗೆ ಚಂದ್ರನ ಸುತ್ತ ಒಂದು ರೀತಿ ಮಳೆ ಬಂದಾಗ ಏನಾಗುತ್ತೆ ನೀವು ನೋಡಿರ್ತೀರಾ ಮಳೆ ಟೈಮಲ್ಲಿ ಅಥವಾ ಮೋಡ ಇರೋ ಟೈಮಲ್ಲಿ ಚಂದ್ರನ ಸುತ್ತ ಒಂದು ರೀತಿ ಕಾಮನಿ ಬ್ಲೂ ಟೈಪ್ ಇರುತ್ತೆ ಅಥವಾ ಬೆಳಗಿನ ಜಾವದಲ್ಲಿ ಆದರೆ ಮೋಡ ಬಂದು ಸೂರ್ಯನ ಸುತ್ತ ಒಂಥರ ಒಂದು ರೌಂಡ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಈ ಒಂದು ಹಿಮಕಣ ಪದರ ಮೋಡ ಸೃಷ್ಟಿ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಹಿಮಕಣ ಪದರ ಮೋಡ ಅಂದರೆ ಏನಂತ ಹೇಳ್ತೀವಿ ಸಿರ್ರಸ್ ಸ್ಟ್ರೇಟಸ್ ಕ್ಲೌಡ್ಸ್ ಅಂತ ಕರಿತೀವಿ ಅರ್ಥ ಅದ್ರ ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಕರಿತೀವಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದನ್ನ ನಾವೇನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂತ ಹೇಳೋದಾದ್ರೆ ಒಂದು ನಿಮಿಷ ಹಾಂ ಏನಂತ ಕೃತಿ ವಿದ್ನ ಹಿಮಕರಣಪದ್ರ ಮೋಡಣ ಅಂದರೆ ನಿರ್ಮಿಸುತ್ತೆ ಅಂದರೆ ತೇಜೋಮಂಡಲ ಅಂತ ವಕ್ರೀಭವನ ಮಾಡುತ್ತೆ ಈ ಸೂರ್ಯನ ಸುತ್ತ ಚಂದ್ರನ ಸುತ್ತ ಒಂದು ರೀತಿ ಬಳೆಗಳ ರೀತಿ ಇರುತ್ತೆ ಒಂಥರ ಏನೋ ಕಾಮನಬಿಲಿನ ರೀತಿ ಕ್ರಿಯೇಟ್ ಮಾಡುತ್ತೆ ಏನಕ್ಕೆ ಅಂದರೆ ಅದು ಹೆತ ಅತಿ ಎತ್ತರದಲ್ಲಿರೋದ್ರಿಂದ ಸೂರ್ಯನ ಕಿರಣ ಆ ಒಂದು ಹಿಮಗಳು ಜಾಸ್ತಿ ಇರುತ್ತಲ್ಲ ಅತಿ ಎತ್ತರ ಹೋದಂಗೆ ಹಿಮಗಳು ಏನಕ್ಕಾಗುತ್ತೆ ಸಿಂಪಲ್ ನಾನು ನಿಮಗೆ ಲಾಸ್ಟ್ ಕಾನ್ಸೆಪ್ಟ್ ವೃಷ್ಟಿಲೇ ಹೇಳಿದ್ದೆ ನಾನು ಅತಿ ಎತ್ತರದಲ್ಲಿರ್ತಕ್ಕಂಥ ಏನಾಗುತ್ತೆ ಅಲ್ಲಿ ತಂಪು ಉಷ್ಣತೆ ಕಮ್ಮಿ ಇರುತ್ತೆ ಅದಕ್ಕೆ ಅಲ್ಲಿ ಘನ ದ್ರವ ಬದಲು ಘನವಾಗಿ ಅದು ಅನಿಲ ಏನಾಗಿರುತ್ತೆ ಕನ್ವರ್ಟ್ ಆಗಿ ಘನ ಹಿಮಗಳಾಗಿ ಕೂತಿರ್ತವೆ ಅದರಿಂದ ಅದು ರಿಫ್ಲೆಕ್ಷನ್ ಆಗೋದ್ರಿಂದ ಹ್ಯಾಲೋ ಕ್ರಿಯೇಟ್ ಆಗ್ತಕ್ಕಂಥದ್ದು ಈ ಮೋಡದಿಂದ ಇದನ್ನು ತುಂಬ ತಿಳ್ಕೊಂಡಿರಬೇಕು ಫಸ್ಟ್ ಒನ್ ಮತ್ತು ಅದೇ ರೀತಿ ನಮ್ಮ ಮಧ್ಯಮ ಮೋಡಗಳು ಆಯಿತು ಕೆಳಮಟ್ಟದ ಮೋಡ ಪದರ ರಾಶಿ ಮೋಡ ಅಂತ ಕರಿತೀವಿ ಪದರ ರಾಶಿ ಸ್ಟೇಟಸ್ ನಾವು ನೋಡಿದ್ವಿ ಸ್ಟೇಟಸ್ ಕ್ಲೌಡ್ಸ್ ಪದರ ಮೋಡ ಅದು ಸರಿ ಪದರ ಅಂದರೆ ಸ್ಟೇಟಸ್ ಪದರ ರಾಶಿ ಅಂದ್ರೆ ಸ್ಟೇಟಸ್ ಸ್ಟೇಟೋ ಕ್ಯೂಮುಲಸ್ ಅಂತ ವೃಷ್ಟಿ ಪದರ ಮೋಡ ವೃಷ್ಟಿ ಅಂದ್ರೆ ಒಂದು ಮಳೆ ಸೂರ್ತಕ್ಕಂಥ ನಿಂಬಸ್ ಅಂತ ನಾವು ಕರಿತೀವಿ ರಾಶಿ ಮೋಡ ಅಂದ್ರೆ ಕ್ಯುಮ ಕ್ಯೂಮುಲಸ್ ಅಂತ ಇದನ್ನ ನೋಡಿದ್ವಿ ಕಂದು ಬಣ್ಣ ಇರುತ್ತೆ ವೃಷ್ಟಿಪದರ ಮೋಡ ಅಂದ್ರೆ ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ ಇದು ಕಂದು ಬಣ್ಣ ಇರುತ್ತೆ ಇದು ಕಂದು ಬಣ್ಣ ಅಂತ ಬ್ಲ್ಯಾಕ್ ಕಲರ್ ಇರುತ್ತೆ ಇಲ್ಲಿದೆ ನೋಡಿ ಇಲ್ಲಿದೆ ಕೆಳಗಡೆ ನೋಡಿ ಈ ಒಂದು ಇದರಲ್ಲಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ಇದನ್ನು ಕ್ಲಿಯರ್ ಮಾಡ್ತೀನಿ ಸೊ ಇದು ನಿಂಬಸ್ ಕ್ಲೋಡ್ ಅಂತ ಕರಿತೀವಿ ಸೊ ಇದು ವೆರಿ ಇಂಪಾರ್ಟೆಂಟು ಕಪ್ಪು ಬಣ್ಣ ಮತ್ತೆ ಕಂದು ಬಣ್ಣ ಇರತಕ್ಕಂಥದ್ದು ಅದು ತುಂತುರು ಮಳೆನ ಸುಸ್ತ ಸುಸ್ತಕ್ಕಂಥದ್ದು ಇನ್ನು ರಾಶಿ ಮೋಡ ಕಡಿ ಅಂಚುಗಳು ಕಡಿದಾಗಿರುತ್ತೆ ರಾಶಿ ಮೋಡದ್ದು ಸೊ ಆದರೆ ಅದ ಕ್ಯುಮುಲಸ್ ಮೋಡದ್ದು ಅಂಚುಗಳು ಕಡಿದಾಗಿರುತ್ತೆ ಮೇಲುಭಾಗ ಹರಿದಂಟು ಹರಳಿದಂತ ಹಿಡಿಯುತ್ತೆ ಅದೇ ರಾಷ್ಟಿ ರಾಶಿ ವೃಷ್ಟಿ ಮೋಡ ಅಂತ ಕರಿತೀವಿ ಇಲ್ಲಿ ನೋಡಿ ಊರ್ಧಮುಖ ಮುಖ ಹಂಚಿಕೆಯಲ್ಲಿ ರಾಶಿ ರುಷ್ಟಿ ಮೋಡ ಅಂತ ಏನು ಕರದೆ ಕ್ಯುಮುಲೋ ನಿಂಬಸ್ ಮೋಡ ಅಂತ ಹೇಳ್ತೀವಿ ಕ್ಯುಮುಲೋ ನಿಂಬಸ್ ಕ್ಲೌಡ್ ಅಂತ ಹೇಳ್ತೀವಿ ಕಪ್ಪು ಬಣ್ಣ ಬೃಹತ್ ಗಾತ್ರ ಗುಡುಗು ಮಿಂಚು ಹೆಚ್ಚು ಮಳೆ ಸುಸ್ತಕ್ಕಂಥ ಮೋಡ ಇದನ್ನೇ ಕ್ಯಮುಲೋ ನಿಂಬಸ್ ಮೋಡ ಅಂತ ಕಂತ ನೋಡಿ ಹಿಂಗೆ ಊರ್ದ ಮುಖವಾಗಿ ಹಂಚಿಕೆ ಆಗಿರುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಕಪ್ಪು ಬಣ್ಣ ಬೂದು ಬಣ್ಣ ಇರುತ್ತೆ ಇಲ್ಲಿ ಮಳೆ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಯಾಕೆಂದ್ರೆ ಅಲ್ಲಿ ನಿಮಗೆ ಮಳೆಯ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಇಲ್ಲಿ ಹೋಗ್ತಾ ಹೋಗ್ತಾ ವೈಟ್ ಕಲರ್ ಇರುತ್ತೆ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್ ಓಕೆ ಇದನ್ನ ನಾವು ನಿಮಗೆ ಡ್ರಾಯಿಂಗಲ್ಲೂ ಕೂಡ ನಾನು ಕನ್ನಡದಲ್ಲಿ ಇರತಕ್ಕಂಥದ್ದು ತೋರಿಸ್ತೀನಿ ನೋಡಿ ಹೀಗಿರುತ್ತೆ ಇದು ನೋಡಿ ಇದು ಮಳೆ ಸುರಿಸ್ತಕ್ಕಂಥ ಇದು ರಾಶಿ ವೃಷ್ಟಿ ಮೋಡ ಓಕೆ ರಾಶಿ ಮೋಡ ಹತ್ತಿ ಅಂತ ಇರುತ್ತೆ ಅಂತ ನಾನು ಹೇಳಿದೆ ಅಂದ್ರೆ ಕ್ಯೂಮುಲಸ್ ಮೋಡ ಇಲ್ಲಿ ಹೊಗೆ ಮಂಜು ದಟ್ಟವಾಗಿರುತ್ತೆ ಇದನ್ನ ನಾವು ಪದರ ಮೋಡಗಳು ಅಂತ ಕೂಡ ಕರಿತೀವಿ ಪದರ ರಾಶಿ ಮೋಡ ಅದೇ ರೀತಿ ವೃಷ್ಟಿ ಪದರ ಮೋಡ ಅಂದ್ರೆ ನಿಂಬಸ್ ಕ್ಲೌಡ್ಸ್ ಅಂತ ಹೇಳಿದೆ ಮಳೆ ಸೋಸುತ್ತೆ ಅಂತ ಹೇಳಿದೆ ನಾನು ನಿಮಗೆ ನಿಂಬಸ್ ಕ್ಲೌಡ್ಸ್ ಕಪ್ಪು ಬಣ್ಣ ಇರುತ್ತೆ ಕೆಳಗಡೆ ಅಂತ ಹೇಳಿದೆ ಅದೇ ರೀತಿ ಆಲ್ಟೋ ಇಲ್ಲಿ ನೋಡಿ ಆರ್ ಸಾವಿರ ಆರು ಕಿಲೋಮೀಟರ್ ಬೇಡ ಇಲ್ಲಿದೆ ನೋಡಿ ಅಡಿಗಳು ಆ ಇಲ್ಲಿದೆ ನೋಡಿ ಈ ಅಡಿಗಳ ಲೆಕ್ಕದಲ್ಲಿ ಹೋದ್ರೆ ಉನ್ನತ ರಾಶಿ ಮೋಡ ಆಲ್ಟೋ ಆಲ್ಟೋ ಕ್ಯೂಮುಲಸ್ ಕ್ಲೌಡ್ ಅಂತ ಹೇಳಿದೆ ಉನ್ನತ ಪದರ ಮೋಡ ಆಲ್ಟೋ ಸ್ಟೇಟಸ್ ಕ್ಲೋಡ್ ಅಂತ ಹೇಳಿದೆ ನಿಮಗೆ ಹಿಮ ಪದರ ಮೋಡ ಅಂದ್ರೆ ಹಿಮ ಪದರ ಮೋಡ ಅಂದ್ರೆ ಹಿಮರಾಶಿ ಮೋಡ ಅಂದ್ರೆ ಸಿರ್ರಸ್ ಅಂತ ಕರಿತೀವಿ ಸಿರ್ರಸ್ ಸ್ಟೇಟೋ ಕ್ಲೋಡ್ ಅಂತ ಕರಿತೀವಿ ಸಿರ್ರಸ್ ಕ್ಯೂಮುಲಸ್ ಕ್ಲೋಡ್ ಅಂತ ಕರಿತೀವಿ ಈ ರೀತಿ ಇರ್ತಕ್ಕಂಥದ್ದು ನೋಡಿ ಒಂದು ಗೆರೆ 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 ರೀತಿ ಇರ್ತಕ್ಕಂಥದ್ದು ಸೊ ಈ ರೀತಿ ನಾವು ಮೋಡಗಳನ್ನ ಇಷ್ಟೊಂದು ವಿಧಗಳನ್ನ ಮಾಡ್ಬೋದು ಫೈನ್ ಸೊ ಇದ್ರ ಜೊತೆಗಿಂತ ಇನ್ನೊಂದು ಮಿಕ್ ಸೊ ಇವಾಗ ನಾನು ಮೋಡೆಗಳ್ ಏನು ಹೇಳಿದೆ ಮೋಡೆಗಳನ್ನ ನೀವು ಇಲ್ಲಿ ನೋಡಿ ಇಲ್ಲಿ ಹೇಳಿದ್ನಲ್ಲ ಇಲ್ಲಿ ನೋಡಿ ಕೆಳಮಟ್ಟದ ಮೋಡ ಇಲ್ಲಿ ನಿಮಗೆ ಡೀಟೇಲ್ ಪಾಯಿಂಟ್ ವೈಸ್ ಕೂಡ ಇದೆ ಇಲ್ಲಿ ಕೆಳಮಟ್ಟದ ಮೋಡಗಳು ಉನ್ನತ ಮೋಡಗಳು ಮತ್ತು ಮಧ್ಯಮ ಮೋಡಗಳು ಅಂತ ಏನು ಹೇಳಿದೆ ಇಲ್ಲಿ ನೋಡಿ ಸಿರಸ್ ಮೋಡ ಸಿಂಹದಿಂದ ಕೂಡಿರುತ್ತೆ ನೋಡಿ ಹ್ಯಾಲೋ ತೇಜೋ ಮಂಡಲ ನಿರ್ವಹಿಸೋದು ಸಿರೋ ಸ್ಟ್ಯಾಟಸ್ ಸಿರೋ ಸ್ಟ್ಯಾಟಸ್ ಅಂದ್ರೆ ಅಂತಂದ್ರೇನು ಸಿರೋ ಅಂದ್ರೇನು ಅಂದರೆ ಸಿರೋ ಸ್ಟ್ಯಾಟಸ್ ಅಂತಂದ್ರೆ ಹಿಮಕಣ ಪದರು ಮೋಡದಿಂದ ಆಗ್ತಕ್ಕಂಥದ್ದು ಮಧ್ಯಮ ಮೋಡಗಳ ಬಗ್ಗೆ ಅದೇ ಸ್ವಚ್ಛ ಹವಾಮಾನ ಇರ್ತದೆ ಇರುತ್ತೆ ಆಲ್ಟೋ ಸ್ಟ್ಯಾಟಸ್ ಬೂದು ಬಣ್ಣದ ಮೋಡಗಳಾಗಿರ್ತವೆ ಮತ್ತೆ ಮಳೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಮಳೆ ಮಳೆ ಸುರಿಸ್ತಕ್ಕಂಥ ಮೋಡ ನಿಂಬೋ ಸ್ಟೇಟಸ್ ನಾನು ನಿಮ್ಗೆ ಹೇಳಿದೆ ನಿಂಬೋ ಸ್ಟೇಟಸ್ ಹಿಂಗಿರುತ್ತೆ ಇಲ್ಲಿ ಮಳೆ ಬರುತ್ತೆ ಇಲ್ಲಿ ಕಪ್ಪು ಬಣ್ಣ ಇರುತ್ತೆ ಸೊ ಇದು ಮಳೆ ಸುರಿಸುತ್ತೆ ಇದು ಕೆಳ ಮಟ್ಟದ ಒಂದು ಮೋಡದಲ್ಲಿ ಬರತಕ್ಕಂಥದ್ದು ಇದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಪಾರದರ್ಶಕತೆ ಏನು ನಮಗೆ ಕಾಣ್ತಕ್ಕಂಥದ್ದು ಇದು ನಾನು ಒಂದು ಮಳೆ ವಿಧದಲ್ಲೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ನೀವು ಫಾಗ್ ಮಿಸ್ಟ್ ಹೇಝ್ ಅಂತಕ್ಕಂಥದ್ದು ನೋಡಿರ್ತೀರ ವಾಟ್ ಈಸ್ ಫಾಗ್ ಫಾಗ್ ಅಂದರೆ ಏನು ಮಿಸ್ಟ್ ಅಂದರೆ ಏನು ಹೇಜ್ ಅಂದರೆ ಏನು ಫಾಗ್ ಅಂದರೆ ಕಾವಳ ಅಂತ ಕರಿತೀವಿ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಚಳಿಗಾಲ ಟೈಮಲ್ಲಿ ನಿಮ್ಗೆ ನೋಡಿ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಟೈಮಲ್ಲಿ ನಿಮ್ಗೆ ಏನು ಮಾಡುತ್ತೆ ಈಗ ಒಂದು ರೀತಿ ಫುಲ್ಲು ನಿಮಗೆ ಒಂದು ರೀತಿ ಮೋಡನೇ ಕೆಳಗೆ ಬಂದಿರೋ ಥರ ನಿಮ್ಗೆ ಕಾಣಿಸುತ್ತೆ ಹೈವೇಗಳಲ್ಲಿ ನಿಂತ್ಕೊಂಡು ನೋಡಿದಾಗ ಅಥವಾ ಗದ್ದೆಗಳು ಬಯಲುಗಳಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಹೆಚ್ಚು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಇಲ್ಲೂ ನಗರ ಪ್ರದೇಶಗಳಿರುತ್ತೆ ಬಟ್ ಮನೆಗಳಿರೋದ್ರಿಂದ ನಿಮ್ಗೆ ಹೆಚ್ಚು ಹೆಚ್ಚು ಕಾಣಲ್ಲ ಬಯಲುಗಳು ಹೆಚ್ಚು ಕಾಣ್ತವೆ ಇಲ್ಲಿ ಒಂದು ಕಿಲೋಮೀಟ್ರ್ಕಿಂತ ಕಮ್ಮಿ ಇರೋ ವಸ್ತು ಮಾತ್ರ ಕಾಣ್ಬೋದು ಅದಕ್ಕಿಂತ ದೂರ ಇರೋ ವಸ್ತು ಕಾಣೋಕ್ಕಾಗಲ್ಲ ಯಾವುದು ಫಾಗ್ ಇದ್ದಾಗ ಅದೇ ಒಂದು ಟೈಮ್ ಮುಂದೆ ಹೋದಾಗ ಏಳರಿಂದ ಎಂಟಾದಾಗ ಇಬ್ಬರೇ ಸೂರ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆವಾಗ ಉಷ್ಟಂತೆ ಜಾಸ್ತಿ ಆದಾಗ ಸೂರ್ಯನ ಕಿರಣ ಅದು ಸ್ವಲ್ಪ ಕರ್ಗುತ್ತೆ ಅಂತ ಹೇಳಿ ಏನಾಗುತ್ತೆ ಮಿಸ್ಟ್ ಅಂತ ಅದನ್ನು ಕರಿತೀವಿ ಅದನ್ನ ಮಂಜು ಅಂತ ಕರಿತೀವಿ ಆದ್ರೆ ಈ ರೀತಿ ಮಂಜು ಬೆಳಬೇಕಾದ್ರೆ ನೀವು ಒಂದರಿಂದ ಎರಡು ಕಿಲೋಮೀಟರ್ ತನಕ ಮಾತ್ರ ನೋಡ್ಬೋದು ಅದಕ್ಕಿಂತ ಹೆಚ್ಚು ದೂರ ನೋಡೋಕ್ಕಾಗಲ್ಲ ಓಕೆ ಅದೇ ರೀತಿ ಮಬ್ಬು ಮಬ್ಬು ಅಂದ್ರೇನು ಹೇಜ್ ಅದನ್ನ ಹೇಜ್ ಅಂತ ಕರೀತಾರೆ ಇದರಲ್ಲಿ ಎರಡರಿಂದ ಐದು ಕಿಲೋಮೀಟರ್ ದೂರ ತನಕ ನೋಡ್ಬೋದು ಸೊ ಇದೆಲ್ಲ ಆಗುತ್ತೆ ಅಂತಂದ್ರೆ ಒಂದು ಮೂರ್ನಾಲ್ಕು ಒಂದು ಸಿಚುಯೇಷನ್ ಅಲ್ಲಿ ಆಗ್ತಕ್ಕಂಥದ್ದು ಮೂರ್ನಾಲ್ಕು ಸಿಚುವೇಷನ್ ಅಂದ್ರೆ ಏನು ಒಂದು ಫಾರ್ ಎಕ್ಸಾಂಪಲ್ ಉಷ್ಣಾಂಶ ಕಮ್ಮಿ ಇದ್ದಾಗ ಭೂಮಿಯ ಮೈ ಮೇಲೆ ಉಷ್ಣಾಂಶ ಕಮ್ಮಿ ಇದ್ದಾಗ ಏನಾಗುತ್ತೆ ಉಷ್ಣಾಂಶ ಕಮ್ಮಿ ಇದ್ದಾಗ ಏನಾಗುತ್ತೆ ಈ ಭೂಮಿಯಿಂದ ಮೇಲ್ಗಡೆ ಜಾಸ್ತಿ ಹೋಗಲ್ಲ ನಿಮಗೆ ಈ ಹಿಮ ಈ ಏನು ಮೋಡಗಳಂತ ಹೇಳುತ್ತೆ ಅದು ನಿಮ್ಗೆ ಭೂಮಿ ಮೇ ಮೇಲೆ ಕಾಣ್ತಕ್ಕಂಥದ್ದು ಅಥವಾ ಜಾಸ್ತಿ ಮೇಲೆ ಹೋಗೋಕಾಗದೆ ನಿಮ್ಗೆ ಮೋಡಗಳು ಆಗ್ತಕ್ಕಂಥದ್ದು ಭೂಮಿ ಮೇ ಮೇಲೆ ಹತ್ತರಿಕೆ ಆಗ್ತಕ್ಕಂಥದ್ದು ಮತ್ತೆ ಏನಕ್ಕೆ ಉಷ್ಣಾಂಶ ಕಮ್ಮಿ ಇರುತ್ತೆ ಭೂಮಿಲಿ ಈ ಚಳಿಗಾಲ ಟೈಮ್ಗಳಲ್ಲಿ ಸೊ ಆ ಟೈಮಲ್ಲಿ ಈ ರೀತಿ ಒಂದು ಮಬ್ಬು ಮಂಜು ಕಾವಳ ಎಲ್ಲ ಆಗ್ತಕ್ಕಂಥದ್ದು ಒಂದು ಇನ್ನೊಂದು ಯಾವಾಗ ಅಂದ್ರೆ ಈ ಉಷ್ಣವಾಯು ರಾಶಿ ಮತ್ತು ತಂಪು ವಾಯುರಾಶಿ ರಾಶಿ ಅಂತ ಇರುತ್ತೆ ವಾಯುರಾಶಿಗಳು ರಾಶಿಗಳು ಇದೆರಡು ಸಂದಸುವಿಕೆ ಝೋನ್ ಅಲ್ಲಿ ಇರುತ್ತಲ್ಲ ಫ್ರಂಟ್ ಅಂತ ಕರಿತೀವಿ ಅದನ್ನ ಈ ಒಂದು ರೀಜನ್ ಅಲ್ಲೂ ಕೂಡ ಏನಾಗುತ್ತೆ ನಮಗೆ ಈ ರೀತಿ ಒಂದು ಸಿಚುವೇಷನ್ ಕಾಣಿಸ್ತಕ್ಕಂಥದ್ದು ಮೊಬ್ಬು ಮಿಸ್ಟು ಇದೆಲ್ಲ ಸಿ ಇದು ಈ ಈ ಟೈಮ್ ಅಲ್ಲಿ ಏನಕ್ಕೆ ಆಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಭೂಮಿಯ ಮೇಲೆ ಉಷ್ಣಾಂಶ ಕಮ್ಮಿ ಇದ್ದಾಗ ಯಾವ್ದಾದ್ರು ವಾಯು ರಾಶಿ ಈಗ ನನ್ನ ತಂಪು ವಾಯು ರಾಶಿ ಅಂದ್ರೆ ಭೂಮಿಯ ಮೇಲೆ ಬರುತ್ತಿಲ್ಲ ಬಂದಾಗ ಏನಾಗುತ್ತೆ ಇಲ್ಲಿ ಉಷ್ಣಾಂಶ ಕಮ್ಮಿ ಆಗಿದೆ ಇಲ್ಲಿ ಅದು ಘನಿಭವಿಸಿ ಇಲ್ಲೇ ಮಳೆ ಸುರಿಸ್ತಕ್ಕಂಥದ್ದು ಮಳೆ ಸುರಿಸುತ್ತೆ ಅಥವಾ ಅಲ್ಲಿ ಮಳೆ ಸುರಿಸಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಇಲ್ಲ ಅಂದ್ರೆ ಏನಾಗುತ್ತೆ ಈ ರೀತಿ ಕಾವಳ ಮಂಜು ಈ ಥರ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ ಸೊ ಇವೆಲ್ಲ ಪ್ರೋಸೆಸ್ ಇದೆಯಲ್ಲ ನಾನು ನಿಮಗೆ ವಲಯಗಳ ಬಗ್ಗೆ ಪಾರ್ಟ್ ಒನ್ನಲ್ಲಿ ವಿಡಿಯೋ ಮಾಡಿದ್ದೆ ಪಾರ್ಟ್ ಒನ್ನಲ್ಲಿ ನಾನು ವಲಯಗಳ ಮಾಡಿದ್ದೆ ಸ್ಟ್ರೇಟೋಸ್ಪಿಯರ್ ಟ್ರೋಪೋಸ್ಪಿಯರ್ ಸ್ಟೇಟೋಸ್ಪಿಯರ್ ಮೀಸೋಸ್ಪಿಯರ್ ಆಯ್ತಾ ನೆಕ್ಸ್ಟು ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತೆಲ್ಲ ಮಾಡಿದ್ದೆ ಅಂದರೆ ಕನ್ನಡದಲ್ಲಿ ನಾವು ಪರಿವರ್ತನಾ ಮಂಡಳ ಆವರ್ತ ಮಂಡಳ ಮತ್ತು ಇನ್ನೊಂದೇನು ಮದ್ಯ ಮೀಸೋಸ್ಪಿಯರ್ ಮದ್ಯ ಮಂಡಳ ಅಂತ ಕರಿಬೋದು ಅಥವಾ ನಾವು ಎಕ್ಸ್ ಥರ್ಮೋಸ್ಪಿಯರ್ ಉಷ್ಣತಾ ಮಂಡಳ ಈ ರೀತಿ ಇದನ್ನು ನಾನು ವಿಧಗಳನ್ನ ನಾನು ಮಾಡಿದ್ದೆ ಪಾರ್ಟ್ ಒನ್ನಲ್ಲಿ ನೋಡಿ ವಲಯಗಳು ಹೆಂಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ತನಕ ಏನೇನು ಗಾಳಿ ಇರುತ್ತೆ ಯಾವ ವಲಯದಲ್ಲಿ ನಮಗೆ ಹೆಚ್ಚು ರಿಫ್ಲೆಕ್ಷನ್ ಆಗುತ್ತೆ ನಮಗೆ ಏನು ಈಗ ತರಂಗಾಂತರಗಳು ವಾಪಸ್ ಭೂಮಿಗೆ ಬರುತ್ತೆ ಯಾವ ವಲಯದಲ್ಲಿ ಬರುತ್ತೆ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಯಾವ ವಲಯದಲ್ಲಿ ನಮ್ಗೆ ತರಂ ತರಂಗ ತೆರಳು ರಿಫ್ಲೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಪಾರ್ಟ್ ಒನ್ನಲ್ಲಿ ಮಾಡಿದ್ದೆ ನೀವು ಕಂಟಿನ್ಯೂಸ್ ನನ್ನ ವೀಡಿಯೋ ಫಾಲೋ ಮಾಡಿ ನೀವು ಆರಾಮಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಸೊ ಇದೆಲ್ಲ ಆಗುತ್ತಲ್ಲ ಈ ಮೋಡಗಳು ಪರಿವರ್ತನಾ ಮಂಡಳದ ಕೆಳಗಡೆ ಆಗ್ತಕ್ಕಂಥದ್ದು ಅದಕ್ಕಿಂತ ಮೇಲ್ಗಡೆ ಆಗಲ್ಲ ಪರಿವರ್ತನಾ ಮಂಡಳದ ಕೆಳಗಡೆ ಆಗ್ತಕ್ಕಂಥದ್ದು ಈ ಮೋಡ ಮಳೆ ಇವೆಲ್ಲ ಸೊ ಇದು ವೆರಿ ಇಂಪಾರ್ಟೆಂಟು ಫೈನ್ ಈಗ ನೀವು ಇದು ಬೇಕು ಅಂದರೆ ನೀವು ಪಾರ್ಟ್ ಒನ್ನಲ್ಲಿ ನೋಡ್ಬೋದು ಮತ್ತು ಅದೇ ರೀತಿ ನಿಮಗೆ ಬೇರೆ ಬೇರೆ ವಿಡಿಯೋ ವಿಡಿಯೋ ಪಿ ಡಿ ಎಫ್ ಮತ್ತು ಕಿಜಸ್ ನಾನು ನಿಮ್ಗೆ ಆಗಲೇ ಹೇಳಿದೆ ನನ್ನ ಯೂಟ್ಯೂಬ್ ಪುನೀತ್ ಫೋರಮ್ ಅಂತ ಕ್ಯೂ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಈ ಇದ್ರ ಬಗ್ಗೆ ನಾನಾಯಿತು ಮತ್ತು ಇನ್ನೊಂದು ನಿಮಗೆ ಡ್ರಾಯಿಂಗ್ಗಳು ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದು ರಾಶಿ ಮೋಡ ರಾಶಿ ಮೋಡ ನಾನು ನಿಮ್ಗೆ ಹೇಳಿದೆ ನೋಡಿ ಇದು ಉರ್ದು ಮುಖ ಹಂಚಿರುತ್ತಲ್ಲ ಇದು ರಾಶಿ ವೃಷ್ಟಿ ಮೋಡ ಅಂತ ಕರಿತೀವಿ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ ಅದೇ ರೀತಿ ಇದು ರಾಶಿ ಮೋಡ ರಾಶಿ ಮೋಡ ಅಂದ್ರೆ ಕ್ಯೂಮುಲಸ್ ಕ್ಲೌಡ್ ಇಲ್ಲಿ ನೋಡಿ ಪದರು ಮೋಡ ನಾನು ಸ್ಟೇಟಸ್ ಕ್ಲೌಡ್ ಅಂತ ಹೇಳಿದೆ ವೃಷ್ಟಿ ಪದರು ಮೋಡ ನಿಂಬಸ್ ಕ್ಲೌಡ್ಸ್ ಅಂತ ಹೇಳಿದೆ ನಿಮಗೆ ಉನ್ನತ ರಾಶಿ ಮೋಡ ಆಲ್ಟೋ ಕ್ಯೂಮುಲಸ್ ಕ್ಲೌಡ್ ಆಲ್ಟೋ ಸ್ಟೇಟಸ್ ಕ್ಲೌಡ್ ಮತ್ತೆ ಹಿಮಕಣ ರಾಶಿ ನಾನು ನಿಮಗೆ ಏನು ಹೇಳ್ದೆ ಹಿಮಕಣ ಸಿರ್ರಸ್ ಅಂತ ಕರಿತೀವಿ ಅಂತ ಹೇಳಿದೆ ಹಿಮಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಹೈಟ್ ಜಾಸ್ತಿ ಹೋಗುತ್ತೆ ಉಷ್ಣಾಂಶ ಕಮ್ಮಿ ಇರುತ್ತೆ ಅದಕ್ಕೆ ಹಿಮಗಳಾಗಿರ್ತವೆ ಸಿರ್ರಸ್ ಕ್ಲೌಡ್ ಅಂತ ಕರಿದೆ ಸಿರ್ರಸ್ ಹಿಮಕಣ ರಾಶಿ ಅಂದ್ರೆ ನಾನು ಸಿರ್ರಸ್ ಕ್ಯೂಮುಲಸ್ ಕ್ಲೌಡ್ ಅಂತ ಹೇಳಿದೆ ಅದೇ ರೀತಿ ಈ ಒಂದು ಇದನ್ನು ನೀವು ಕನ್ನಡದಲ್ಲೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಬರೀಬೋದು ಇಂಗ್ಲೀಷಲ್ಲಿ ಕೇಳಿದ್ರೆ ಡೈರೆಕ್ಟ್ ಅದು ಇಂಗ್ಲೀಷನ್ನು ಕನ್ನಡ ಇಂಗ್ಲೀಷನ್ನು ಕನ್ನಡ ಪದದಲ್ಲಿ ಬರ್ಬಿಟ್ಟು ಕೇಳ್ತಾರೆ ಸೊ ಅದರಿಂದ ಎರಡೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಇಂಗ್ಲೀಷಲ್ಲಿ ಕೂಡ ತೊಗೊಂಡಿದ್ದೀನಿ ಇದು ಇದೆ ಕ್ಯುಮುಲಸ್ ನಿಂಬಸ್ ಆಲ್ಟೋ ಸ್ಟೇಟಸ್ ಏರ್ರಿರತಕ್ಕಂಥ ಸಿರ್ರಸ್ ಸಿರ್ರೋ ಕ್ಲೋಮಸ್ ಸ್ಟ್ರೇಟೊ ಕ್ಯೂಮುಲಸ್ ಸ್ಟ್ರೇಟಸ್ ಸೊ ಈ ರೀತಿ ಆಲ್ಟೋ ಕ್ಯೂಮುಲಸ್ ಅಂತ ಏನು ಹೇಳಿದ್ವಿ ಉನ್ನತ ರಾಶಿ ಮೋಡ ಉನ್ನತ ಪದರ ಮೋಡಗಳು ಇದು ಸೊ ಈ ರೀತಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟು ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಈಗ ಹವಾಗುಣ ವಾಯುಗುಣ ಈಗ ನೋಡಿ ವಾಯುಗುಳದಲ್ಲಿ ನಮ್ಮ ಲಾಸ್ಟ್ ಪಾರ್ಟ್ ಏನು ಬರುತ್ತೆ ಹವಾಗುಣ ವಾಯುಗುಣ ಮತ್ತೆ ಆ ಒಂದು ಹವಾಗುಣ ವಾಯುಗುಣಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಏನೇನೋ ಏನೋ ನಾವು ಅರಣ್ಯಗಳನ್ನ ಕಾಡ್ಬೋದು ವಲಯದ ಉಷ್ಣ ವಲಯದ ಅಣ ಅರಣ್ಯಗಳ ಶೀತ ವಲಯದ ಅರಣ್ಯಗಳಲ್ಲಿ ಯಾವ ರೀತಿ ಅದನ್ನ ಏನಂತ ಕರಿತೀವಿ ಒಂದು ಮತ್ತು ವಾಯು ರಾಶಿಗಳು ಅಂತ ಹೇಳ್ತೆ ಅದು ಇದನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿ ಇದನ್ನು ಒಂದು ನ ಮುಗಿಸ್ಕೊಡ್ತೀನಿ ಆಮೇಲೆ ಬೇಕಾದ್ರೆ ಜಲಗೋಳ ಜಲಗಳ ಇನ್ನು ಲೀತೋಸ್ಪಿಯರ್ ನೀವು ಭೂಗೋ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಮಾಡ್ತಾ ಇರ್ತಾರೆ ನಮ್ಮ ಸ್ನೇಹಿತರು ಇದೆ ಒಂದು ಅಲ್ಲಿ ಸೊ ಅದು ಬೇಕು ಅಂದರೆ ಹೇಳಿ ಅದು ಕಾನ್ಸೆಪ್ಟ್ ವೈಸ್ ವೀಡಿಯೋ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಅದು ಕೂಡ ವೀಡಿಯೋಸ್ಗಳು ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ನಿಮಗೆ ವಿಡಿಯೋ ಲಿಂಕ್ಸ್ ಕೊಡಬೇಕಾದ್ರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ